ನಮ್ಮ ನಾಡಿ 90.4 ಎಫ್ಎಂ ನಲ್ಲಿ ಈಗ ನಮ್ಮ ಸಂಗೀತ ಶಾಲೆ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳಿಕೊಡಲಿದ್ದಾರೆ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಬೊಮ್ಮಸಂದ್ರದಲ್ಲಿರುವ ನಾರಾಯಣ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಕ್ ಸೈನ್ಸ್ ನಲ್ಲಿ ಅನಸ್ಥೇಷಿಯಾ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ನಮಗಾಗಿ ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಶ್ರೀಕಾಂತ್ ಬನ್ನಿ, ಇವತ್ತು ಕ್ಲಾಸ್ ಮಾಡೋಣ. ಬನ್ನಿ ಕೂತ್ಕೊಳ್ಳಿ. ಇವತ್ತು ನಾವು ದೇವರ ನಾಮ ಪಾಠ ಮಾಡೋಣ. ರಾಗ ಹೆಸರು ದಾಸನ ಮಾಡಿಕೋ ಎನ್ನ, ರಾಗ ನಾದನಾಮಕ್ರಿಯ. ನಾದನಾಮಕ್ರಿಯ ರಾಗ ಬಗ್ಗೆ ನಿಮಗೇನು ಗೊತ್ತು ಶ್ರೀಕಾಂತ್? ನಿನಗೇನು ಗೊತ್ತು ಇದು ಇದು ಬಗ್ಗೆ? ನಾದನಾಮಕ್ರಿಯ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇದು ಏ ತೀರುಗ ನಿನ್ನು ಆ ಕೀರ್ತನ ಬರ್ತದೆ ಅದ್ರ ನಿಮಗೆ, ಅದು ಇದೇ ರಾಗದಲ್ಲಿದೆ. ಇದು ಮಾಯಾಮಾಳಗೋಳ 15th ಮೇಳಕರ್ತ. ಆ ಮೇಳಕರ್ತದಲ್ಲಿ ಜನ್ಯರಾಗ. ಇದು ಜನಕರಾಗವಲ್ಲ, ಜನ್ಯರಾಗ. ಇದು ನಿಷಾದಾಂತ್ಯ ಜನ್ಯರಾಗ. ಅಂದರೆ ಇದು ಮಧ್ಯಸ್ಥಾಯಿ ನಿಷಾದ ಮೇಲೆ ಸಂಚಾರಗಳು ಇಲ್ಲ. ಅದಕ್ಕೋಸ್ಕರ ಈ ರಾಗವನ್ನು ಮಧ್ಯಮ ಶ್ರುತಿಯಲ್ಲಿ ಹಾಡ್ತಾರೆ. ಈ ರಾಗದಲ್ಲಿ ಷಡ್ಜ ಪಂಚಮ ಬಿಟ್ಟು ಶುದ್ಧ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಕಾಕಲಿ ನಿಷಾದ ಬರುತ್ತೆ. ಇದು ಉಪಾಂಗ ರಾಗ. ಈ ರಾಗದಲ್ಲಿ ಅನ್ಯ ಸ್ವರಗಳು ಇಲ್ಲ. ಇದು ತುಂಬ ಪ್ರಸಿದ್ಧವಾದ ರಾಗ. ಆದರೆ ಈ ರಾಗದಲ್ಲಿ ಆಲಾಪನೆ, ನಿರವಲ್ಲು, ಸ್ವರ ಹಾಕುವುದು ತುಂಬ ಕಡಿಮೆ. ಈ ರಾಗದಲ್ಲಿ ಹಲವಾರು ಕೀರ್ತನಗಳಿವೆ. ಇವತ್ತು ನಾವು ದಾಸನ ಮಾಡಿಕೋ ಎನ್ನ ಎಂಬ ಪುರಂದರ ವಿಠಲ ಅವರ ರಚನೆ ನಾವು ಪಾಠ ಮಾಡೋಣ. ಆದಿಯಲ್ಲಿ ನೀವು ಇದು ಸಾಹಿತ್ಯ ಬರೆದುಕೊಳ್ಳಿ, ಶುದ್ಧ ಸಾಹಿತ್ಯ ಬರೆದುಕೊಳ್ತೀರಾ? ಪಲ್ಲವಿ ಮೂರು ಚರಣಗಳು ಇವೆ, ಇದರಲ್ಲಿ ಅನುಪಲ್ಲವಿ ಇಲ್ಲ. ಪಲ್ಲವಿ ಬರೆದುಕೊಳ್ಳಿ. ದಾಸನ ಮಾಡಿಕೋ ಎನ್ನ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ, ಸಾಸಿರನಾಮದ ವೆಂಕಟರಮಣ. ಇದು ಪಲ್ಲವಿ ಆಗುತ್ತೆ. ಇದು ಆದಮೇಲೆ ಫಸ್ಟ್ ಚರಣ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ, ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ. ಆಮೇಲೆ ಚರಣ ಸೇವೆ ಎನಗೆ ಕೊಡಿಸೋ, ಚರಣ ಸೇವೆ ಎನಗೆ ಕೊಡಿಸೋ, ಅಭಯ ಕರ ಪುಷ್ಪವೆನ್ನ ಶಿರದಲ್ಲಿ ಮುಡಿಸೋ. ಬರೆದುಕೊಳ್ತೀಯಾ? ಹೌದು ಸರ್. ಅಭಯ ಕರ ಪುಷ್ಪವೆನ್ನ ಶಿರದಲ್ಲಿ ಮುಡಿಸೋ. ಇದು ಫಸ್ಟ್ ಚರಣ. ಎರಡನೇ ಚರಣ, ದೃಢಭಕ್ತಿ ನಿನ್ನಲ್ಲಿ ಬೇಡಿ, ದೃಢಭಕ್ತಿ ನಿನ್ನಲ್ಲಿ ಬೇಡಿ, ನಾ ನಡಿಗೆರಗುವೆನಯ್ಯ, ನಡಿಗೆರಗುವೆನಯ್ಯ ಅನುದಿನ ಪಾಡಿ, ಕಡಿ ಕಣ್ಣಿ ಲೇಖನ್ನ ನೋಡಿ, ಕಡೆ ಕಣ್ಣಿ ಲೇಖನ್ನ ನೋಡಿ, ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ, ಕೊಡು ನಿನ್ನ ಧ್ಯಾನವ ಮನವಸುಚಿ ಮಾಡಿ. ಮೂರನೇ ಚರಣ, ಮರೆ ಹೊಕ್ಕ ವರ ಕಾಯುವ ಬಿರುದು, ಮರೆ ಹೊಕ್ಕ ಕಾಯುವ ಬಿರುದು,
ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ಏನ್ ಬರೆದುಕೊಳ್ಳಿದ್ದೀರಾ? ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು, ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನ್ನು ಪೊರೆದು, ಸಿರಿ ಪುರಂದರ ವಿಠಲ ಎನ್ನನ್ನು ಪೊರೆದು. ಇದು ಶುದ್ಧ ಸಾಹಿತ್ಯ. ಫಸ್ಟ್ ಸ್ವರ ಹಾಡಿಬಿಟ್ಟು ಸಾಹಿತ್ಯ ಹಾಡಿಬಿಡೋಣ. ಈ ಈ ದೇವರ ನಾಮದಲ್ಲಿ ತುಂಬ ಸಂಗತಿಗಳು ಇಲ್ಲ. ಸ್ವರ ಹಾಡ್ತೀನಿ ಫಸ್ಟ್, ಅದಕ್ಕೂ ಮುಂಚೆ ನಾವು ಆರೋಹಣ ಅವರೋಹಣ ಹಾಡಬೇಕು. ಆರೋಹಣ ಸ ರಿ ಗ ಮ ಪ ದ ನಿ ಹಾಡ್ತೀರಾ? ಸ ರಿ ಗ ಮ ಒಬ್ಬೊಬ್ರು ಹಾಡೋಣ. ಫಸ್ಟ್ ರೀಕಾಗಿ ನೀವು ಹಾಡಿ. ಸ ರಿ ಗ ಮ ಪ ದ ನಿ ತಾರಸ್ಥಾಯಿ ಷಡ್ಜ ಇಲ್ಲ ಇದರಲ್ಲಿ. ನಿಷಾದಾಂತ್ಯ ರಾಗ, ಅದಕ್ಕೋಸ್ಕರ ತಾರಸ್ಥಾಯಿ ಷಡ್ಜ ಬರಲ್ಲ. ಸ ರಿ ಗ ಮ ಪ ದ ನಿ ಅಷ್ಟೇ ಬರುತ್ತೆ. ಅವರೋಹಣ ನೀ ದ ಪ ಮ ಗ ರಿ ಸ ನಿ ನೀ ದ ಪ ಮ ಗ ರಿ ಸ ನಿ ಸರಿ ಗ ಮ ಪ ದ ನಿ ನಿ ದ ಪ ಮ ಗ ರಿ ಸ ನಿ ಸರಿ ಗ ಮ ಪ ದ ನಿ ನಿ ದ ಪ ಮ ಗ ರಿ ಸ ನಿ ಇದು ಮಾಯಮಾಳುವ ತರಹ ಇರುತ್ತೆ, ಆದರೆ ಇದರಲ್ಲಿ ನಿಷಾದಾಂತ್ಯ ಇದೆ. ಅದಕ್ಕೋಸ್ಕರ ಅದು ಡಿಫ್ರೆನ್ಷಿಯೇಟಿಂಗ್ ಪಾಯಿಂಟ್ ಆಗುತ್ತೆ ಮಾಯಮಾಳಗೋಳಕ್ಕೆ ನಾದನಾಮಕ್ರಿಯಕ್ಕೆ. ಸ್ವರ ಹಾಡಿ ಸಾಹಿತ್ಯ ಹಾಡೋಣ. ಸರಿ ಪ ಮ ಮ ಗ ಪ ಮ ಗ ರಿ ರಿ ಸ ನಿ ಸರಿ ಸ ಸರಿ ಪ ಮ ಮ ಸರಿ ಪ ಮ ಮ ಗ ಪ ಮ ಗ ರಿ ರಿ ಸ ನಿ ಸರಿ ಸ ಸರಿ ಪ ಮ ಮ ಗ ಪ ಮ ಗ ರಿ ರಿ ಸ ನಿ ಸರಿ ಸ ಸರಿ ಪ ಮ ಮ ಗ ಪ ಮ ಗ ರಿ ರಿ ಸ ನಿ ಸರಿ ಸ ಸ ನಿ ಸ ನಿ ಸ ನಿ ಸ ನಿ ಆ್ಯಕ್ಚುಲ್ ಆಗಿ ಅದು ಸ ರಿ ಗ ರಿ ಸ ನಿ ಸ ನಿ ಸ ನಿ ಸ ರಿ ಗ ರಿ ಮ ಮ ಮ ಗ ಮ ಗ ರಿ ನಿ ರಿ ಪ ಮ ಗ ರಿ ಸ ನಿ ಸ ರಿ ಗ ರಿ ಮ ಮ ಮ ಗ ಮ ಗ ರಿ ನಿ ರಿ ಪ ಮ ರಿ ಸ ನಿ ಸ ರಿ ಗ ರಿ ಮ ಮ ಮ ಗ ಮ ಗ ರಿ ನಿ ರಿ ಪ ಮ ಗ ರಿ ಸ ನಿ ಸಾಹಿತ್ಯ ನೋಡಿ. ಈಗ ದಾಸನ ಮಾಡಿ ಕೋಯನ್ನ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸ್ವಾಮಿ ಸಸಿರ ನಾಮದ ವೆಂಕಟರಮಣ ಸಸಿರ ನಾಮದ ವೆಂಕಟರಮಣ ವೆಂಕ
ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ಒಟ್ಟಿಗೆ ಹಾಡೋಣ ಶ್ರೀಕಾಂತ್ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಕೋಯನ್ನ ಇವತ್ತಿಷ್ಟು ಸಾಕು ಇದು ಅಭ್ಯಾಸ ಮಾಡಿ ಬನ್ನಿ ನೆಕ್ಸ್ಟ್ ಕ್ಲಾಸಲ್ಲಿ ಚರಣಗಳು ನೋಡೋಣ ಸರಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಹೋಗಿ ಬನ್ನಿ ನೆಕ್ಸ್ಟ್ ಕ್ಲಾಸಲ್ಲಿ ಚರಣ ನೋಡೋಣ ಇಷ್ಟು ಹೊತ್ತು ನಮ್ಮ ಸಂಗೀತ ಶಾಲೆ ಕಾರ್ಯಕ್ರಮ ಕೇಳಿದ್ರಿ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಮುರಳೀಧರ್ ಕಂಚಿಯವರು ನಮಗಾಗಿ ದಾಸರ ಪದಗಳನ್ನ ಕೀರ್ತನೆಗಳನ್ನ ಹೇಳ್ಕೊಟ್ರು ಧನ್ಯವಾದಗಳು